ಈ ಭೂಮಿಯ ಮೇಲಿರುವ ಮರ, ಗಿಡ, ಪ್ರಾಣಿ, ಪಕ್ಷಿ, ಗಾಳಿ, ನೀರು, ಹಗಲು, ರಾತ್ರಿ ಇವೆಲ್ಲವುಗಳ ಸೃಷ್ಟಿ ಹೇಗಾಯ್ತು? ಅದರಲ್ಲೂ ಮನುಷ್ಯನ ಸೃಷ್ಟಿ ಹೇಗಾಯ್ತು? ಅದಕ್ಕಿಂತ ಮುಖ್ಯವಾಗಿ ಗಂಡು ಮತ್ತು ಹೆಣ್ಣಿನ ನಡುವೆ ಮೊಟ್ಟ ಮೊದಲ ಬಾರಿಗೆ ಲೈಂಗಿಕ ಕ್ರಿಯೆ ಅಥವಾ ದೈಹಿಕ ಸಂಪರ್ಕ ಹೇಗಾಯ್ತು, ಈ ಎಲ್ಲ ರಹಸ್ಯ ಮಾಹಿತಿಗಳನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಮೊದಲು ಭೂಮಿಯು ಕ್ರಮಬದ್ಧವಾಗಿರದೆ ಬರಿದಾಗಿತ್ತು, ಎಲ್ಲವೂ ಕತ್ತಲೆಯಾಗಿತ್ತು. ಆಗ ದೇವರು ಭೂಮಿಯಲ್ಲಿ ಬೆಳಕನ್ನ ಸೃಷ್ಟಿ ಮಾಡಿ ಬೆಳಕನ್ನ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ನಂತರ ದೇವರು ಜೀವ ಸಂಕುಲದ ಉಳಿವಿಗಾಗಿ ನೀರನ್ನ ಸೃಷ್ಟಿಸಿದನು. ಭೂಮಿಯ ಮೇಲೆ ಹುಲ್ಲು, ಬೀಜವಿರುವ ಕಾಯಿ, ಫಲದ ಮರಗಳನ್ನು ಸೃಷ್ಟಿಸಿ ಪ್ರಾಣಿ ಪಕ್ಷಿಗಳು ವಾಸಿಸಲು ಅವಕಾಶ ಮಾಡಿಕೊಟ್ಟನು. ನಂತರ ಹಗಲು ರಾತ್ರಿಯನ್ನ ಬೇರ್ಪಡಿಸಿ ಅವುಗಳನ್ನ ಆಳಲು ಸೂರ್ಯ ಚಂದ್ರರನ್ನ ನೇಮಿಸಿದನು. ನಂತರ ದೇವರು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನ, ನೀರಿನಲ್ಲಿ ಸಂಚರಿಸುವ ಜಲಚರಗಳನ್ನ, ಭೂಮಿಯ ಮೇಲೆ ವಾಸಿಸುವ ಪಶು ಪ್ರಾಣಿಗಳು, ಕ್ರಿಮಿ ಕೀಟಗಳನ್ನ ಸೃಷ್ಟಿಸಿದನು. ಈ ರೀತಿಯಾಗಿ ಭೂಮಿಯ ಮೇಲೆ ಎಲ್ಲವನ್ನ ಸೃಷ್ಟಿಸಿದ ಮೇಲೆ ತನ್ನ ಹೋಲಿಕೆಯಂತೆ ಇರುವ ಮನುಷ್ಯನನ್ನ ಸೃಷ್ಟಿಸಿದನು. ಆದರೆ ಈ ಸೃಷ್ಟಿಯಲ್ಲಿರುವ ಪಶು ಪಕ್ಷಿ ಮರ ಗಿಡ ಹಗಲು ರಾತ್ರಿ ಇವೆಲ್ಲವುಗಳನ್ನ ದೇವರು ತನ್ನ ಬಾಯಿ ಮಾತಿನಿಂದ ಸೃಷ್ಟಿಸಿದನು. ಆದರೆ ಮನುಷ್ಯನನ್ನ ಮಾತ್ರ ಸ್ವತಃ ತನ್ನ ಕೈಗಳಿಂದಲೇ ಮಣ್ಣನ್ನ ಬಳಸಿ ಮಣ್ಣಿನ ಆಕೃತಿಗೆ ಒಂದು ರೂಪವನ್ನ ಕೊಟ್ಟಾಗ ಆ ಮಣ್ಣಿನ ಬೊಂಬೆ ಮನುಷ್ಯನಾಗಿ ಬದಲಾಯಿತು. ನಂತರ ಮನುಷ್ಯನಿಗೆ ಭೂಮಿಯ ಮೇಲಿರುವ ಪ್ರಾಣಿ ಪಕ್ಷಿಗಳು ಹಣ್ಣು ಧಾನ್ಯಗಳು ಆಹಾರವಾಗಿರಲೆಂದು ದೇವರು ವರ ಕೊಟ್ಟನು. ಹಾಗೆ ದೇವರು ಸೃಷ್ಟಿಸಿದ ಆ ಮನುಷ್ಯನನ್ನ ಒಂದು ಸುಂದರವಾದಂಥ ತೋಟದಲ್ಲಿ ವಾಸಿಸಲು ಬಿಟ್ಟನು. ಮನುಷ್ಯನಿಗೆ ಆಗ ಕಷ್ಟಪಟ್ಟು ವ್ಯವಸಾಯ ಮಾಡುವ ಅವಶ್ಯಕತೆ ಇರಲಿಲ್ಲ. ಮನುಷ್ಯನಿಗೆ ತಿನ್ನಲು ಆಹಾರ ಸುಲಭವಾಗಿ ಸಿಕ್ತಿತ್ತು. ಆದರೆ ದೇವರು ಆ ಮನುಷ್ಯನಿಗೆ ಒಂದು ಸ್ಪಷ್ಟವಾದಂತ ಎಚ್ಚರಿಕೆಯನ್ನ ಕೊಟ್ಟಿದ್ದ. ಅದೇನೆಂದ್ರೆ, ನೀನು ವಾಸಿಸುವ ತೋಟದಲ್ಲಿ ಬೆಳೆದಿರುವ ಎಲ್ಲಾ ಮರಗಳ ಹಣ್ಣುಗಳನ್ನ ಯಾವುದೇ ಭಯವಿಲ್ಲದೆ ನಿನಗೆಷ್ಟು ಬೇಕೋ ಅಷ್ಟು ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ನಬಹುದು. ಆದರೆ ನಿನ್ನಲ್ಲಿ ಒಳ್ಳೆಯದು ಕೆಟ್ಟದರ ಅರಿವನ್ನ ಮೂಡಿಸುವ ಆ ವಿಶಿಷ್ಟ ಮರದ ಹಣ್ಣನ್ನ ಮಾತ್ರ ನೀನು ತಿನ್ನಬಾರದು ಎಂದು ಎಚ್ಚರಿಕೆಯ ಮಾತನ್ನ ಹೇಳಿದ್ದನು. ಯಾಕೆಂದರೆ ಮನುಷ್ಯನಿಗೆ ಆಗ ಚಿಂತೆ, ನಾಚಿಕೆ, ಭಯ, ಕೋಪ, ಕಾಮ ಇದ್ಯಾವುದೂ ಇರಲಿಲ್ಲ. ತೋಟದಲ್ಲಿ ಆರಾಮಾಗಿ ಓಡಾಡುತ್ತಾ ಹೊಟ್ಟೆ ತುಂಬ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಜೀವಿಸುತ್ತಿದ್ದನು. ಹೀಗೆ ಕೆಲ ದಿನಗಳು ಕಳೆದು ಹೋದುವು. ಸೃಷ್ಟಿಯಲ್ಲಿ ಎಲ್ಲಾ ಜೀವಿಗಳಿಗೂ ಸಂಗಾತಿಗಳಿದ್ದರು. ಆದರೆ ಮನುಷ್ಯನು ಮಾತ್ರ ಸಂಗಾತಿ ಇಲ್ಲದೆ ಒಬ್ಬಂಟಿಯಾಗಿದ್ದನು. ಅವನಿಗೆ ಯಾರು ಜೊತೆಯಾಗಿರಲಿಲ್ಲ. ಈ ಕೊರತೆಯನ್ನ ದೇವರು ಗಮನಿಸಿದ. ಆ ಮನುಷ್ಯನಿಗೆ ಯಾವಾಗಲೂ ಜೊತೆಯಾಗಿರಲು ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿ ಅವಳನ್ನ ಆ ಮನುಷ್ಯನ ಜೊತೆಯಾಗಿರಲು ಬಿಟ್ಟನು. ಹೀಗೆ ಗಂಡು ಮತ್ತು ಹೆಣ್ಣು ಇವರಿಬ್ಬರು ಸೇರಿ ಆ ತೋಟದಲ್ಲಿ ಓಡಾಡುತ್ತಾ ಬೆತ್ತಲೆಯಾಗಿ ಕಾಲವನ್ನ ಕಳೆಯುತ್ತಿದ್ರು. ಅವರಿಬ್ಬರಿಗೂ ನಾಚಿಕೆ ಅನ್ನೋದೇ ಇರಲಿಲ್ಲ. ನಾವು ಬೆತ್ತಲಾಗಿದ್ದೇವೆ, ನಮ್ಮ ದೇಹವನ್ನ ಮುಚ್ಚಿಕೊಳ್ಳಬೇಕು ಎನ್ನುವಷ್ಟು ಅರಿವು ಸಹ ಅವರಿಗಿರಲಿಲ್ಲ. ಈ ರೀತಿ ಅವರು ಬದುಕುತ್ತಿದ್ರು. ಆದರೆ ಹೀಗೆ ಒಂದು ದಿನ ದೇವರು ಸೃಷ್ಟಿ ಮಾಡಿದ ಜೀವಿಗಳಲ್ಲಿ ಸರ್ಪವೂ ಕೂಡ ಇತ್ತು. ಆ ಸರ್ಪ ಆ ಹೆಣ್ಣಿನ ಹತ್ತಿರ ಬಂದು ಅವಳ ಹತ್ತಿರ ಮಾತನಾಡುತ್ತಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ಕೂಡ ನೀವು ತಿನ್ನಬಾರದೆಂದು ದೇವರು ಆಜ್ಞೆ ಮಾಡಿರುವುದು ನಿಜಾನಾ ಅಂತ ಕೇಳುತ್ತೆ. ಆಗ ಆ ಹೆಣ್ಣು, ಹಾಗೇನಿಲ್ಲ, ನಾವು ಎಲ್ಲಾ ಮರದ ಹಣ್ಣುಗಳನ್ನ ತಿನ್ನಲು ಅವಕಾಶವಿದೆ, ಆದರೆ ಈ ತೋಟದ ಮಧ್ಯದಲ್ಲಿರುವ ಒಂದು ವಿಶಿಷ್ಟ ಮರದ ಹಣ್ಣುಗಳನ್ನ ಮಾತ್ರ ನಾವು ತಿನ್ನುವ ಹಾಗಿಲ್ಲ, ಅವುಗಳನ್ನ ನಾವು ಮುಟ್ಟುವ ಹಾಗೂ ಇಲ್ಲ ಎಂದು ದೇವರ ಆಜ್ಞೆಯಾಗಿದೆ. ಒಂದು ವೇಳೆ ನಾವು ಆ ವಿಶಿಷ್ಟ ಹಣ್ಣುಗಳನ್ನು ತಿಂದರೆ ಸತ್ತು ಹೋಗುತ್ತೇವೆ ಎಂದು ಹೇಳಿದಳು. ತಕ್ಷಣವೇ ಆ ಸರ್ಪವು ನಗುತ್ತಾ, ಇದೆಲ್ಲವೂ ಸುಳ್ಳು, ದೇವರು ಹೇಳಿದ ಮಾತುಗಳನ್ನ ನಂಬಬೇಡಿ, ಆ ವಿಶಿಷ್ಟ ಮರದ ಹಣ್ಣುಗಳನ್ನ ನೀವು ತಿಂದರೆ ನಿಮಗೆ ಒಳ್ಳೆಯದು ಮತ್ತು ಕೆಟ್ಟದರ ಅರಿವು ಬರುತ್ತದೆ. ನೀವು ಆ ಹಣ್ಣನ್ನ ತಿನ್ನಬಾರದೆಂದು ದೇವರು ಹೇಳಲು ಕಾರಣವಿದೆ. ನೀವು ಆ ವಿಶಿಷ್ಟವಾದ ಹಣ್ಣನ್ನು ತಿಂದರೆ ನೀವು ಕೂಡ ದೇವರಂತೆಯೇ ಆಗುವಿರಿ. ದೇವರಿಗೆ ತಿಳಿಯುವುದೆಲ್ಲ ನಿಮಗೂ ಕೂಡ ತಿಳಿಯುತ್ತದೆ. ಇದೇ ಕಾರಣದಿಂದ ದೇವರು ಆ ವಿಶಿಷ್ಟವಾದ ಹಣ್ಣನ್ನ ನೀವು ತಿನ್ನಬಾರದೆಂದು ಹೇಳಿದ್ದಾನೆ ಎಂದು ಆ ಸರ್ಪವು ಹೇಳುತ್ತದೆ. ಆಗ ಸರ್ಪದ ಮಾತನ್ನ ಆ ಹೆಣ್ಣು ನಂಬಿದಳು. ಆ ಮರದ ಹತ್ತಿರ ಹೋಗಿ, ಈ ವಿಶಿಷ್ಟ ಮರದ ಹಣ್ಣು ನೋಡುವುದಕ್ಕೇನೆ ತುಂಬಾ ಸುಂದರವಾಗಿದೆಯಲ್ಲ, ಇದು
ಇನ್ನೆಷ್ಟು ರುಚಿಕರವಾಗಿರಬಹುದೆಂದು ಯೋಚಿಸಿ ತುಂಬಾ ಇಷ್ಟಪಟ್ಟು ಆ ಹಣ್ಣನ್ನ ತಿಂದಳು. ಹೀಗೆ ಕೆಲವು ಹಣ್ಣುಗಳನ್ನ ತಿಂದ ಮೇಲೆ ತನ್ನ ಗಂಡನಿಗೂ ಆ ಹಣ್ಣನ್ನ ತಿನ್ನಲು ಕೊಟ್ಟಳು. ಅವರಿಬ್ಬರು ಆ ವಿಶಿಷ್ಟವಾದಂತಹ ಹಣ್ಣುಗಳನ್ನ ತಿಂದ ಮೇಲೆ ಅವರಿಬ್ಬರ ಕಣ್ಣುಗಳು ತೆರೆದವು. ನಾವು ಬೆತ್ತಲಾಗಿದ್ದೇವೆ ಎಂಬುದನ್ನ ಅರಿತರು. ಅವರಿಗೆ ತಿಳಿಯದೆ ಅವರಿಬ್ಬರ ನಡುವೆ ದೇಹ ಸ್ಪರ್ಶಗಳು ನಡೆದು ಕಾಮ ಎಂಬುದು ಹೆಚ್ಚಾಗಿ ಲೈಂಗಿಕ ಕ್ರಿಯೆ ನಡೆದು ಹೋಯಿತು. ಅವರಿಬ್ಬರಿಗೂ ನಾಚಿಕೆಯುಂಟಾಯಿತು. ಕೂಡಲೇ ಅವರು ಮರ ಗಿಡಗಳ ಎಲೆಗಳಿಂದ ತಮ್ಮ ದೇಹವನ್ನ ಮುಚ್ಚಿಕೊಂಡರು. ಸಾಯಂಕಾಲವಾಯಿತು. ದೇವರು ಆ ತೋಟಕ್ಕೆ ಬಂದು ಆ ಮನುಷ್ಯರನ್ನ ನೀವು ಎಲ್ಲಿದ್ದೀರಿ ಎಂದು ಕೂಗಿದನು. ಅವರಿಬ್ಬರು ಮಾತನಾಡಲಿಲ್ಲ. ಏನೋ ತಪ್ಪು ನಡೆದಿದೆ ಎಂದು ಅರ್ಥ ಮಾಡಿಕೊಂಡಂತ ದೇವರು ಮತ್ತೊಮ್ಮೆ ನೀವಿಬ್ಬರು ಎಲ್ಲಿದ್ದೀರಿ ಎಂದು ಜೋರಾಗಿ ಕೂಗಿದನು. ಆಗ ಅವರಿಬ್ಬರು ನಾವು ಬೆತ್ತಲಾಗಿರುವುದರಿಂದ ಗಿಡಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದೇವೆ ಎಂದರು. ಆಗ ದೇವರು ನೀವು ಬೆತ್ತಲಾಗಿರುವುದು ನಿಮಗೆ ಹೇಗೆ ತಿಳಿಯಿತು? ಆ ವಿಶಿಷ್ಟ ಹಣ್ಣುಗಳನ್ನ ನೀವು ತಿಂದುಬಿಟ್ಟರಾ ಎಂದು ಕೇಳಿದನು. ಆಗ ಆ ಪುರುಷ ನನಗೆ ಹಣ್ಣನ್ನ ಈ ಸ್ತ್ರೀ ತಂದು ಕೊಟ್ಟಳು, ನಾನದನ್ನ ತಿಂದೆನು ಎಂದಾಗ ಆ ಹೆಣ್ಣು ನನಗೆ ಸರ್ಪವು ಆ ವಿಶಿಷ್ಟ ಹಣ್ಣುಗಳನ್ನ ತಿನ್ನಬಹುದು ಎಂದು ಹೇಳಿದ್ದರಿಂದ ನಾನು ಆ ಹಣ್ಣನ್ನ ತಿಂದೆನು ಎಂದು ಹೇಳಿದಳು. ಈ ಮಾತುಗಳನ್ನ ಕೇಳಿದ ದೇವರು ತುಂಬಾ ಕೋಪಗೊಂಡನು. ಆ ಸರ್ಪವನ್ನ ನೀನು ಈ ಕೆಟ್ಟ ಕೆಲಸವನ್ನ ಮಾಡಿದ್ದರಿಂದ ಭೂಮಿಯ ಮೇಲೆ ನೀನು ಶಾಪಕ್ಕೆ ಗುರಿಯಾಗಿರುವೆ. ಮನುಷ್ಯರು ನಿನ್ನನ್ನು ಕಂಡ ತಕ್ಷಣ ನಿನ್ನನ್ನು ಸಾಯಿಸಲು ಪ್ರಯತ್ನ ಪಡುವರು ಎಂದು ಸರ್ಪಕ್ಕೆ ಶಾಪವನ್ನು ಹಾಕಿ ನಂತರ ದೇವರು ಆ ಹೆಣ್ಣಿನ ಕಡೆಗೆ ನೋಡಿ, ನೀನು ಪಡಬಾರದ ಕಷ್ಟವನ್ನು ಪಟ್ಟು ತಡೆಯಲಾರದಷ್ಟು ನೋವನ್ನು ಅನುಭವಿಸಿ ಮಗುವಿಗೆ ಜನ್ಮ ನೀಡುತ್ತೀಯಾ ಎಂದು ಹೇಳುತ್ತಾ ಪುರುಷನ ಕಡೆಗೆ ನೋಡಿ, ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದ್ದೀಯಾ, ಮಾಡಬಾರದ ಪಾಪವನ್ನ ಮಾಡಿದ್ದೀಯಾ, ನಿನ್ನ ಮೂಲಕ ಈ ಭೂಮಿಗೆ ಶಾಪ ಉಂಟಾಯಿತು, ಇದರಿಂದ ನೀನು ಕೊನೆಯವರೆಗೂ ದುಡಿದು ತಿನ್ನಬೇಕು, ನೀನು ಮಣ್ಣಿನಿಂದ ಮಾಡಲ್ಪಟ್ಟವನಲ್ಲವೇ, ನೀನು ಮಾಡಿದ ತಪ್ಪಿನಿಂದಾಗಿ ಕೊನೆಗೆ ನೀನು ಮಣ್ಣಿಗೆ ಸೇರುವೆ ಎಂದು ಹೇಳಿ ಅವರಿಬ್ಬರನ್ನ ಆ ಸುಂದರ ತೋಟದಿಂದ ಹೊರಹಾಕಿದನು. ಈ ರೀತಿಯಾಗಿ ಅವರಿಬ್ಬರು ಆ ತೋಟದಲ್ಲಿದ್ದ ವಿಶಿಷ್ಟ ಹಣ್ಣುಗಳನ್ನು ತಿಂದು ಪಾಪ ಮಾಡಿದ್ದರಿಂದಲೇ ಮನುಷ್ಯರಲ್ಲಿ ಕೋಪ, ಭಯ, ನಾಚಿಕೆ, ಆಸೆ, ಕಾಮ ಇದೆಲ್ಲವುದರ ಅರಿವಾಗಿ ಅಂದಿನಿಂದಲೇ ಮೊಟ್ಟ ಮೊದಲ ಬಾರಿಗೆ ದೈಹಿಕ ಸಂಪರ್ಕ ಅಥವಾ ಸಂತಾನೋತ್ಪತ್ತಿ ಎಂಬುದು ಮನುಷ್ಯರಲ್ಲಿ ಶುರುವಾಯಿತು ಎಂಬುದು ಕೆಲ ಧರ್ಮ ಗ್ರಂಥಗಳ ಉಲ್ಲೇಖವಾಗಿದೆ. ಆದರೆ ಮಾನವನ ಸೃಷ್ಟಿಯ ಬಗ್ಗೆ ತಿಳಿದುಕೊಳ್ಳೋಕೆ ಇಂದಿಗೂ ಸಹ ಅನೇಕ ಸಂಶೋಧನೆಗಳು ನಡೆಯುತ್ತಲೇ ಇವೆ. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೊನೆಗೆ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.